ಸನಾತನ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಧಾರ್ಮಿಕ ಆಚರಣೆಗಳು, ಉತ್ಸವಗಳು, ಹಬ್ಬ ಹರಿದಿನಗಳನ್ನು ಸಾಂಪ್ರದಾಯಿಕವಾಗಿ ಶತಶತಮಾನಗಳಿಂದಲೂ ಆಚರಿಸಿಕೊಂಡು ಬರಲಾಗಿದೆ. ಅತಿ ವಿಜೃಂಭಣೆಯಿಂದ ಸಂಪ್ರದಾಯಬದ್ಧವಾಗಿ ಆಚರಿಸಿಕೊಂಡು ಬರುತ್ತಿರುವ ಹಬ್ಬಗಳ ಪೈಕಿ ಹೋಳಿ ಹಬ್ಬ ಬಹಳ ಪ್ರಮುಖವಾದದ್ದು. ರಂಗುರಂಗಿನ ವಿವಿಧ ಬಣ್ಣಗಳ ಒಕ್ಕುಳಿ ಹರಿಸಿ ನಮ್ಮ ಬದುಕು ವರ್ಣಮಯವಾಗಿರಲಿ ಎಂದು ಆಚರಿಸುವ ವಿಶೇಷವಾದ ಹಬ್ಬ. ದಕ್ಷಿಣ ಭಾರತದಲ್ಲಿ ಹೋಳಿ ಹಬ್ಬವು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಪಡೆದುಕೊಂಡಿದೆ. ಅದರಲ್ಲೂ ಕರ್ನಾಟಕದಲ್ಲಿನ ಬೊಂಬೆ ನಗರಿ ಚನ್ನಪಟ್ಟಣದಲ್ಲಿ ನಡೆಯುವ ಧಾರ್ಮಿಕ ಆಚರಣೆಗಳಲ್ಲಿ ಪ್ರಮುಖವಾದದ್ದು ಅದುವೇ ಕಾಮನ ಹಬ್ಬ. ಚನ್ನಪಟ್ಟಣ ಇದು ಬೊಂಬೆಯ ನಗರಿ ಎಂದೇ ಪ್ರಸಿದ್ಧಿ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಮೈಸೂರಿಗೆ 56 ಕಿಲೋಮೀಟರ್ ಕ್ರಮಿಸಿದರೆ ಸಿಗುವುದೇ ನಮ್ಮ ಬೊಂಬೆಯ ನಗರಿ ಚನ್ನಪಟ್ಟಣ. ವಿವಿಧ ರೀತಿಯ ಬೊಂಬೆಗಳನ್ನು ತಯಾರಿಸಿ ದೇಶ ವಿದೇಶಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಪಡೆದಿದೆ. ಈ ಬೊಂಬೆಯ ನಗರಿಯು ಬರೀ ಬೊಂಬೆಗಳಿಗೆ ಪ್ರಸಿದ್ಧಿಯಲ್ಲದೆ ಕುಸ್ತಿ, ಕತ್ತಿ ವರಸೆ, ಜಾನಪದ ಕಲೆಗಳಿಗೆ ಹಾಗೂ ಇಲ್ಲಿನ ಸುತ್ತಮುತ್ತಲಿನ ಹಲವಾರು ಪ್ರೇಕ್ಷಣೀಯ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳಿಗೂ ಪ್ರಸಿದ್ಧಿಯಾಗಿದೆ. ಕಾಮನ ಹಬ್ಬಕ್ಕೆ ಅದರದೇ ಆದ ಪೌರಾಣಿಕ ಹಿನ್ನೆಲೆ ಇದೆ. ಸೃಷ್ಟಿಕರ್ತನಾದ ಬ್ರಹ್ಮನು ಪ್ರೀತಿ, ಪ್ರೇಮ, ಕಾಮ, ಸಂತೋಷವನ್ನು ಪ್ರಪಂಚಕ್ಕೆಲ್ಲ ಪಸರಿಸಲೆಂದು ಮನ್ಮಥನನ್ನು ಸೃಷ್ಟಿಸುತ್ತಾನೆ. ಇವನ ಮಡದಿಯಾಗಿ ರತಿದೇವಿಯು ಮನ್ಮಥನ ಕೈ ಹಿಡಿಯುತ್ತಾಳೆ. ಹೀಗೆ ರತಿ ಮನ್ಮಥರು ತಮ್ಮ ಪ್ರೀತಿ ಪ್ರೇಮವನ್ನು ಪ್ರಪಂಚದೆಲ್ಲೆಡೆಯೂ ಪಸರಿಸುತ್ತಾ ಇರುವಾಗ ಒಂದು ಕಾಲಘಟ್ಟದಲ್ಲಿ ಪ್ರಜಾಪತಿ ದಕ್ಷನ ಮಗಳಾದ ಸತಿಯು ತನ್ನ ತಂದೆಯ ಇಚ್ಛೆಯ ವಿರುದ್ಧವಾಗಿ ಶಿವನನ್ನು ವರಿಸಿ ಕೈಲಾಸದಲ್ಲಿ ಸಂತೋಷದಿಂದಿರುತ್ತಾಳೆ. ಇದೇ ಸಮಯಕ್ಕೆ ಪ್ರಜಾಪತಿ ದಕ್ಷನು ತನ್ನ ಅರಮನೆಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಯಾಗವನ್ನು ಆಯೋಜಿಸುತ್ತಾನೆ. ಈ ಯಾಗಕ್ಕೆ ಆಹ್ವಾನವಿಲ್ಲದಿದ್ದರೂ ಸತೀದೇವಿಯು ಯಾಗದಲ್ಲಿ ಪಾಲ್ಗೊಳ್ಳಲು ಇಚ್ಛಿಸಿ ಯಾಗಕ್ಕೆ ಹೋಗುತ್ತಾಳೆ. ಆಹ್ವಾನವಿಲ್ಲದೆ ಬಂದ ಸತಿಯನ್ನು ಕಂಡು ಕುಪಿತಗೊಂಡ ದಕ್ಷನು ಶಿವನನ್ನು ಕೀಳಾಗಿ ನಿಂದಿಸುತ್ತಾನೆ. ತನ್ನ ಪತಿಗಾದ ಅವಮಾನವನ್ನು ತಾಳಲಾರದೆ ಸತಿಯು ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಾಳೆ. ಇದರಿಂದ ವಿಚಲಿತನಾದ ಶಿವನು ಸತಿಯ ಅಗಲಿಕೆಯಿಂದ ಪರಿತಪಿಸುತ್ತಾ ಕೋಪಗೊಂಡು ವೀರಭದ್ರನ ಅವತಾರ ತಾಳಿ ಸತಿಯ ಸಾವಿಗೆ ಪರೋಕ್ಷವಾಗಿ ಕಾರಣನಾದ ದಕ್ಷನನ್ನು ಸಂಹರಿಸುತ್ತಾನೆ. ಸತಿ ಇಲ್ಲದೆ ಶಿವನ ವಿರಹ ವೇದನೆಯಿಂದ ಘೋರ ತಪಸ್ಸಿಗೆ ಕೂರುತ್ತಾನೆ. ಆಗ ಭೂಮಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿ ಬರಗಾಲದಿಂದ ಸೃಷ್ಟಿ ವಿನಾಶದ ಹಂಚಿಗೆ ತಲುಪಿರುತ್ತದೆ. ಇದೇ ಸಮಯಕ್ಕೆ ದೇವಾನುದೇವತೆಗಳು, ವಿಷ್ಣು ಬ್ರಹ್ಮಾದಿ ದೈವಗಳೆಲ್ಲರೂ ಸೇರಿ ಸೃಷ್ಟಿ ವಿನಾಶವನ್ನು ತಡೆಯಲು ಕಾಮದೇವನು ಮತ್ತು ರತಿದೇವಿಯಿಂದ ಶಿವನ ತಪಸ್ಸು ಭಂಗ ಮಾಡಿಸಿದರೆ ಸೃಷ್ಟಿ ವಿನಾಶವಾಗುವುದು ತಡೆಯಬಹುದು ಎಂದು ಭಾವಿಸಿ ಕಾಮದೇವನಿಂದ ಹೂಬಾಣವನ್ನು ಶಿವನಿಗೆ ಹೂಡಲು ಹೇಳುತ್ತಾರೆ. ಕಾಮದೇವನು ಶಿವನನ್ನು ಗುರಿಯಾಗಿಸಿ ಹೂಬಾಣವನ್ನು ಬಿಡುತ್ತಾನೆ. ಶಿವನ ತಪೋಭಂಗವಾದ್ದರಿಂದ ಶಿವನು ಎಚ್ಚರಗೊಂಡು ಕೋಪದಿಂದ ತನ್ನ ಮೂರನೇ ಕಣ್ಣನ್ನು ತೆರೆದು ಕಾಮನನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ಆಗ ಕಾಮನ ಮಡದಿ ರತಿ ಶಿವನಲ್ಲಿ ಬೇಡಿ ಗೋಗರೆದು ಕಾಮದೇವನಿಗೆ ಮರುಜನ್ಮ ನೀಡಿ ತನಗೆ ಪತಿಭಿಕ್ಷೆ ಕೊಡುವಂತೆ ಶಿವನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾಳೆ. ಆಗ ವಾಸ್ತವವನ್ನು ಅರಿತ ಶಿವನು ಸಮಾಧಾನಗೊಂಡು ಕಾಮದೇವನಿಗೆ ಮೂರು ಮುಕ್ಕಾಲುಗಳಿಗೆ ನಂತರ ಮರುಜನ್ಮ ನೀಡುತ್ತಾನೆ. ಹೀಗೆ ಸೃಷ್ಟಿಯು ವಿನಾಶದ ಅಂಚಿನಿಂದ ಹೊರಬಂದು ಸುಭೀಕ್ಷವಾಗುವ ಕಾರಣ ಕಾಮದೇವನ ಮರುಜನ್ಮವನ್ನು ವಿಜಯೋತ್ಸವವಾಗಿ, ಕಾಮಣ್ಣನ ಹಬ್ಬ ಹಾಗೂ ರಂಗುರಂಗಿನ ಹೋಳಿ ಹಬ್ಬವಾಗಿ ನಮ್ಮ ದಕ್ಷಿಣ ಭಾರತದಲ್ಲಿ ಆಚರಿಸುತ್ತಾ ಬಂದಿದ್ದಾರೆ. ಚನ್ನಪಟ್ಟಣದ ಮಂಡಿಪೇಟೆಯಲ್ಲಿ ಆಚರಿಸುವ ಕಾಮನ ಹಬ್ಬವು ಶತಮಾನದ ಇತಿಹಾಸವನ್ನು ಹೊಂದಿದ್ದು ಈಗಲೂ ಸಹ ಈ ಹಬ್ಬವನ್ನು ಅದ್ಧೂರಿಯಾಗಿ ಇಲ್ಲಿನ ಪೇಟೆ ಬೀದಿಯ ಅಂಗಡಿಗಳ ವರ್ತಕರು, ಸ್ಥಳೀಯರೆಲ್ಲರೂ ಸೇರಿ ಆಚರಿಸುತ್ತಾ ಬಂದಿದ್ದಾರೆ. ಹಬ್ಬದ ಪ್ರಾರಂಭದ ದಿನ ಅಂದರೆ ಶಿವರಾತ್ರಿ ಹಬ್ಬದ ನಂತರ ಬರುವ ಅಮಾವಾಸ್ಯೆಯ ದಿನದಿಂದ ಶುರುವಾಗಿ ಮುಂದೆ ಬರುವ ಫಾಲ್ಗುಣ ಶುಕ್ಲ ಹುಣ್ಣಿಮೆ ಅಂದರೆ ಹೋಳಿ ಹುಣ್ಣಿಮೆಯವರೆಗೆ ಸಾಂಪ್ರದಾಯಿಕ ಅದ್ಧೂರಿ ಕಾಮನ ಹಬ್ಬವನ್ನು ಆಚರಿಸಲಾಗುತ್ತದೆ. ಶಿವರಾತ್ರಿ ಅಮಾವಾಸ್ಯೆಯೆಂದು ಹೊರಕೆ ಕಾಮಣ್ಣನ ಪ್ರತಿಷ್ಠಾಪನೆಯ ಮೂಲಕ ಆರಂಭಗೊಳ್ಳುವುದು ಕಾಮನ ಹಬ್ಬದ ಪ್ರಾರಂಭಿಕ ಸಂಕೇತವಾಗಿರುತ್ತದೆ. ಪೊರಕೆ ಕಾಮಣ್ಣ ಎಂದರೆ ಅದಕ್ಕೆ ಪೊರಕೆ, ಬಿದಿರಿನ ಮೊರ, ಪುರಿಉಂಡೆ, ಬೆರಣಿ ಮತ್ತು ಹೂವಿನ ಅಲಂಕಾರ ಮಾಡಿ ಅದನ್ನು ಕಾಮನ ದಹನ ಮಾಡುವ ಸ್ಥಳದಲ್ಲಿ ತಂದು ಪ್ರತಿಷ್ಠಾಪಿಸಲಾಗುತ್ತದೆ. ಅದಕ್ಕೆ ಹಬ್ಬದ ಕೊನೆಯ ದಿನದವರೆಗೆ ಪೂಜೆ ಸಲ್ಲಿಸುತ್ತಾ ಬರಲಾಗುತ್ತದೆ. ನಂತರ ಹೋಳಿ ಹುಣ್ಣಿಮೆ ಎಂದು ಅದನ್ನು ಕಾಮನ ಪ್ರತಿರೂಪವಾಗಿ ಭಾವಿಸಿ ದಹನ ಕ್ರಿಯೆ ಮಾಡಲಾಗುತ್ತದೆ. ಇದು ಇಲ್ಲಿನ ಹಬ್ಬದ ಪ್ರಮುಖ ಅಂಗವಾಗಿದೆ.
ಪೊರಕೆ ಕಾಮಣ್ಣನ ಪ್ರತಿಷ್ಠಾಪನೆ ನಂತರದ ದಿನದಿಂದ ಹುಣ್ಣಿಮೆ ದಿನದವರೆಗೆ ರಥಿಮನ್ಮಥರ ಪ್ರತಿಷ್ಠಾಪನೆ ಮಾಡಿ ಜನರ ಅಭಿಷ್ಟೆಗಾಗಿ ಪ್ರತಿದಿನವೂ ಆ ರಥಿಮನ್ಮಥರ ಪುತ್ಥಳಿಗಳಿಗೆ ದಿನಕ್ಕೊಂದು ಬಗೆಯ ವೇಷಭೂಷಣಗಳಿಂದ ಅಲಂಕೃತಗೊಳಿಸಿ ಪ್ರತಿನಿತ್ಯವೂ ಸಂಪ್ರದಾಯಬದ್ಧ ಪೂಜೆ ಪುನಸ್ಕಾರಗಳನ್ನು ನಡೆಸಲಾಗುತ್ತದೆ ಹಾಗೂ ಜನರ ಕಣ್ಮನ ಸೆಳೆಯುವಂತೆ ವೇದಿಕೆ ಸಿದ್ಧಪಡಿಸಿ ನಗರದ ಪ್ರಮುಖ ಬೀದಿ ಬೀದಿಗಳಲ್ಲಿ ವಿದ್ಯುದ್ದೀಪದ ಅಲಂಕಾರ ಮಾಡಿ ಉತ್ಸವದ ಪ್ರತಿದಿನವೂ ರಂಗೇರುವಂತೆ ಇಲ್ಲಿನ ಸ್ಥಳೀಯರು ಆಯೋಜಕರು ಹಬ್ಬಕ್ಕೆ ಜೀವಕಳೆ ತುಂಬುತ್ತಾರೆ ರಥಿ ಮನ್ವತರ ವೈಭೋಗವನ್ನು ಪ್ರದರ್ಶಿಸುತ್ತಾ ಮತ್ತು ಅದಕ್ಕೆ ಪೂಜೆ ಸಲ್ಲಿಸುತ್ತಾ ಭಕ್ತಾದಿಗಳ ಗಮನ ಸೆಳೆಯುವಂತೆ ಮಾಡುತ್ತಾರೆ ರಥಿ ಮನ್ಮಥರ ಸ್ತಬ್ಧ ಪುತ್ಥಳಿಗಳ ಅಲಂಕಾರ ಅತಿ ಹೆಚ್ಚು ಗಮನ ಸೆಳೆಯುವಂತಿದ್ದು ಆಕರ್ಷಕ ಹಾಗೂ ಕುತೂಹಲಕಾರಿ ಎನಿಸುತ್ತದೆ ಚನ್ನಪಟ್ಟಣದ ರಥಿ ಮನ್ಮಥರ ಸ್ತಬ್ಧ ಪುತ್ಥಳಿಯು ಬೇರೆಡೆಯಲ್ಲಿಯೂ ಕಾಣಸಿಗುವುದಿಲ್ಲ ಇದು ಅತಿ ವಿಶೇಷವಾದುದಾಗಿದೆ ಹಾಗೂ ಇಲ್ಲಿನ ಸ್ಥಳೀಯರ ಧಾರ್ಮಿಕ ನಂಬಿಕೆಗೆ ಅರ್ಹವಾಗಿದೆ ರಥಿ ಮನ್ಮಥರ ಸ್ತಬ್ಧ ಬೊಂಬೆಗಳ ಅಲಂಕಾರವನ್ನು ಒಂದೊಂದು ದಿನ ಒಂದೊಂದು ಬಗೆಯಲ್ಲಿ ಪ್ರದರ್ಶಿಸುವುದು ಜನಾಕರ್ಷಕವಾಗಿದ್ದು ಅಲಂಕಾರ ಮಾಡುವವರ ಒಂದು ಕಲೆಯಾಗಿದೆ ನಾವು ದಿನಕ್ಕೊಂದೊಂಥರ ಸೀರೆ ಕಲರ್ ಸೀರೆ ಉಡಿಸಿ ಸರ ಡಾಬು ನಡಿನ ಡಾಬು ತೋಳ್ಬಂದಿ ಬೈತಲೆ ಬಿಟ್ಟು ಕಿವಿಗೆ ಮಗುನ ಜಡೆ ಹಾಕಿ ಇದು ಮಾಡಿ ತೊಗೊಂಡೋಗಿ ಅಲಂಕಾರ ಮಾಡಿ ಸ್ಟೇಜ್ ಮೇಲೆ ಕೂರಿಸ್ತೀವಿ ಒಂಥರ ಡ್ರೆಸ್ ಮಾಡ್ತೀವಿ ಅಲಂಕಾರ ಮಾಡಿ ವೈಟು ಕಚ್ಚೆ ಕೋಟು ಪ್ಯಾಂಟು ಒಡವೆ ಎಲ್ಲ ಧರಿಸ್ಬಿಡ್ತೀವಿ ನಮ್ಮ ಮಗಳು ನಾವು ಯಾವ ಟೈಮ್ ಹೇಳ್ತೆ ದಿಸಿಗೆ 5 ದಿವಸ ಕುಡಿದ್ರೆ 5 ದಿವಸಕ್ಕೂ ಒಂಥರ ಮಾಡ್ತೀವಿ ಹಬ್ಬ ಒಂದು ತಿಂಗಳು ಅಂದರೆ ಸ್ವಾಮಿ ನಮ್ಮ ಕಣ್ಣಿಗೆ ಕಾಣಿಸ್ಕೋತಾರೆ ಕಾಣಿಸ್ಕೊಂಡು ಕನಸಲ್ಲಿ ಬಂದು ಯಾಕೆ ಸ್ವಾಮಿ ಬಂದಿರಲ್ಲ ಯಾಕೆ ಈಗ ಯಾವ ಬಂದಿದ್ದಾರೆ ನಮ್ಮ ಮನೆಗೆ ಬಂದ್ಬಿಟ್ರು ಅಂತ ನಾನು ಸೇವೆ ಮಾಡಬೇಕು ಸರಿ ಬಂತು ಹತ್ರ ಸೇವೆ ಮಾಡಲಿಲ್ಲ ಅಂದರೆ ನೀವು ಬಿಟ್ಕೊಡೋಕ್ಕಿಲ್ಲ ಎಳ್ಸ್ಕೊತೀನಿ ಮಾಡಲೇಬೇಕು ನೀವು ಇಬ್ಬರು ಸೇವೆ ಅವ್ವ ಅಪ್ಪ ಮಗಳು ನೀನು ಮಾಡ್ಕೊಡು ಆಯ್ತು ಸರ್ ಬರ್ತೀನಿ ಹೀಗೆ ಪ್ರತಿದಿನ ಸಂಜೆಯ ಹೊತ್ತಿಗೆ ರಥಿ ಮನ್ಮಥರ ನಿಶ್ಚಿತಾರ್ಥ ಪ್ರಸಂಗ ವೈವಾಹಿಕ ಪ್ರಸಂಗ ಸತ್ಯನಾರಾಯಣ ಪೂಜೆಗಳಂತಹ ಸನ್ನಿವೇಶ ಹಾಗೂ ಹಲವಾರು ರೀತಿಯ ಸ್ತಬ್ಧ ಬೊಂಬೆಗಳ ಪ್ರದರ್ಶನ ಏರ್ಪಡಿಸಿ ಕಾಮರತಿಯ ಪ್ರತಿರೂಪವನ್ನು ಮರುಸೃಷ್ಟಿಸುತ್ತಾರೆ ಇದರಲ್ಲಿ ಅತಿ ಹೆಚ್ಚು ಗಮನ ಸೆಳೆಯುವುದೆಂದರೆ ನಿಶ್ಚಿತಾರ್ಥ ಮತ್ತು ಮದುವೆ ಮಾಡುವ ಪ್ರಸಂಗದ ಸ್ತಬ್ಧ ಬೊಂಬೆಗಳ ಪ್ರದರ್ಶನ ಆ ದಿನ ನಿಜವಾದ ನಿಶ್ಚಿತಾರ್ಥ ಮತ್ತು ಮದುವೆ ಮಾಡುವ ಹಾಗೆ ಶಾಸ್ತ್ರ ಸಂಪ್ರದಾಯಗಳನ್ನು ಮಾಡಿ ನಾದಸ್ವರ ಮತ್ತು ವಾದ್ಯಗಳೊಂದಿಗೆ ವೇದಿಕೆ ಮಂಟಪಕ್ಕೆ ಬರುವುದು ಹೀಗೆ ಕಾಮನ ಹಬ್ಬದ ಅಷ್ಟೂ ದಿನವೂ ಕಾಮರತಿಯ ಪುರಾಣವನ್ನು ಅವರ ವಿವಾಹ ಮಹೋತ್ಸವವನ್ನು ಈಗಿನ ಕಾಲಕ್ಕೆ ಅನುಗುಣವಾಗಿ ತೋರ್ಪಡಿಸುವುದು ವಿಶೇಷ ಇದನ್ನು ಕಣ್ತುಂಬಿಕೊಳ್ಳುವ ಚನ್ನಪಟ್ಟಣದ ಜನತೆ ಕಾಮಣ್ಣರತಿಯ ವೈಭೋಗವನ್ನು ಕೊಂಡಾಡುತ್ತಾರೆ ಹಾಗೆ ಕಾಮರತಿಯ ಸ್ತಬ್ಧ ಬೊಂಬೆಗಳನ್ನು ಪ್ರದರ್ಶಿಸಲು ಒಂದು ವೇದಿಕೆ ಬೇಕೇ ಬೇಕು ಅದು ವರ್ಣರಂಜಿತವಾಗಿ ನೋಡುಗರ ಗಮನ ಸೆಳೆಯುವಂತಿರುವುದು ಮುಖ್ಯವಾಗಿದೆ ಕಾಮನಹಬ್ಬಕ್ಕೆ ಮಾಮೂಲಿ ಡೆಕೋರೇಷನ್ ಏನೈತೆ ಡೈಲಿ ಒಂದೊಂದರ ಮಾಡ್ತಿರೋದು ಫಲ ಒಂದಿನಕ್ಕೆ ಅಂತ ಒಂದಿನ ಡಿಫ್ರೆಂಟ್ ಆಗಿರ್ತದೆ ಡೆಕೋರೇಷನ್ಗಳು ಥರ ಮಾಡ್ತೀವಿ ಕಡಿಮೆ ಅಂದರೆ ನಮಗೆ ಇವರು 15 ದಿನ ಕಾಮಣ್ಣನ ಕುಣಿಸಿದ್ರೆ ನಮಗೆ ಒಂದೂವರೆ ತಿಂಗಳು ಕೆಲಸಗಳಿರ್ತದೆ ಮತ್ತೆ ವೇದಿಕೆ ಸಿದ್ಧವಾಗಿ ರಥಿ ಮನ್ಮಥರ ಪುತ್ಥಳಿಗಳನ್ನು ಪ್ರದರ್ಶನಗೊಳಿಸಿದ ನಂತರ ಬೇಕಾಗಿರುವುದೇ ಬೆಳಕು ದೀಪಾಲಂಕಾರ ಅದು ಇಲ್ಲದಿದ್ದರೆ ವೇದಿಕೆಗೆ ಮೆರುಗು ಬರುವುದು ಕಷ್ಟ ಸಾಧ್ಯ ಕಾಮಣ ಹಬ್ಬ ಅನ್ನೋದು ನಮಗೆ ಊರಬ್ಬ ಈ ಊರಬ್ಬದಲ್ಲಿ ನಮಗೆ ಒಂದು ತಿಂಗಳ ಮುಂಚೆನೇ ಇರೋವಂಥ ವಸ್ತುಗಳೆಲ್ಲ ರೇಟಿಂಗ್ಸ್ಗಳನ್ನ ರೆಡಿ ಮಾಡ್ಕೊತೀವಿ ಮತ್ತು 15 ದಿನ ನಮಗೆ ಕೆಲಸ ಹಿಡಿತೆ ಎಲ್ಲ ಬೀದಿ ಗಲ್ಲಿಗಳಿಗೆಲ್ಲ ಲೈಟಿಂಗ್ಗಳು ಹಾಕ್ತೀವಿ ಲೈಟಿಂಗ್ಗಳು ಹಾಕಿದಾಗ ಜನಗಳಿಗೆ ಕಾಮಣ್ಣನ ಹಬ್ಬ ಪ್ರಾರಂಭ ಆಗೈತೆ ಅಂತ ಗೊತ್ತಾಗುತ್ತೆ ಹಾಗೆಯೇ ಹಬ್ಬದ ಪ್ರತಿದಿನವೂ ಇಲ್ಲಿಗೆ ಬರುವ ಸಾವಿರಾರು ಭಕ್ತಾದಿಗಳಿಗೆ ಆಯೋಜಕರ ತಂಡ ದೇವರ ಹೆಸರಿನಲ್ಲಿ ವಿವಿಧ ರೀತಿಯ ಪ್ರಸಾದವನ್ನು ಸಿದ್ಧಪಡಿಸಿ ಭಕ್ತಾದಿಗಳಿಗೆ ವಿನಿಯೋಗಿಸುವುದು ವಿಶೇಷ ಹೀಗೆ ಹಬ್ಬದ ಪ್ರಾರಂಭದ ದಿನದಿಂದ ಕೊನೆಯ ದಿನದವರೆಗೂ ಇಲ್ಲಿನ ಸ್ಥಳೀಯರು ಅವರವರ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಹಬ್ಬಕ್ಕೆ ಮೆರುಗು ನೀಡುತ್ತಾರೆ ಹಾಗೂ ಪೂಜಾ ಕೈಂಕರ್ಯಗಳನ್ನು ಭಕ್ತಿಭಾವದಿಂದ ನೆರವೇರಿಸುತ್ತಾರೆ ಅಲ್ಲದೆ ಇಲ್ಲಿನ ಭಕ್ತಾದಿಗಳು ಧಾರ್ಮಿಕ ಆಚರಣೆಯಲ್ಲಿ ತುಂಬಾ ನಂಬಿಕೆ ಹೊಂದಿದ್ದು
ಕಾಮದೇವನಲ್ಲಿ ಅವರವರ ಇಷ್ಟಾರ್ಥಗಳನ್ನು ಬೇಡಿ ಹರಕೆಗಳನ್ನು ಕಟ್ಟಿ ಪೂಜೆಗಳನ್ನು ಸಲ್ಲಿಸಿ ನೆರೆದಿದ್ದ ಭಕ್ತಾದಿಗಳಿಗೆ ಸಿಹಿ ತಿಂಡಿಯನ್ನು ಪ್ರಸಾದದ ರೀತಿಯಲ್ಲಿ ವಿನಿಯೋಗಿಸಿದರೆ ಮಕ್ಕಳ ದೃಷ್ಟಿದೋಷ ನಿವಾರಣೆಯಾಗುವುದು ಇಲ್ಲಿನ ವಿಶೇಷ. ಮೇನು ಮಕ್ಕಳಿಗೆ ದೃಷ್ಟಿ ಪರಿಹಾರ ಆಗತ್ತೆ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಬಂದು ಏನಾದರೂ ಹಂಚಿ ಹೋಗ್ತೀವಿ, ದೇವ್ರದ್ದು ತೀರ್ಥ ಹಾಕಿಸ್ಕೊಂಡು. ಆ ಥರ ಪ್ರತೀತಿ ತುಂಬ ವರ್ಷದಿಂದ ಈ ಊರಲ್ಲಿ ನಡೀತಾ ಇದೆ. ಇದು ಬರ್ತಾ ಬರ್ತಾ ವರ್ಷ ಗ್ರ್ಯಾಂಡ್ ಗ್ರ್ಯಾಂಡಾಗಿ ನಡೆಸ್ತಾ ಇದ್ದೀವಿ. ಮತ್ತೆ ವಿವಾಹ ಭಾಗ್ಯ ಮತ್ತು ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಹಾಗೂ ಕುಟುಂಬದಲ್ಲಿ ಸಂತೋಷ ನೆಲೆಗಾಣುತ್ತದೆ ಎಂಬ ನಂಬಿಕೆ ಇಲ್ಲಿನ ಸ್ಥಳೀಯ ಭಕ್ತಾದಿಗಳದಾಗಿದೆ. ಹಾಗೂ ಹರಕೆ ಈಡೇರಿಕೆಯಾದ ನಂತರ ರತಿ ಮನ್ಮಥರಿಗೆ ವಸ್ತ್ರಗಳನ್ನು ನೀಡಿ ಹರಕೆ ಸಲ್ಲಿಸುವ ವಾಡಿಕೆ ಇಲ್ಲಿದೆ. 17 ವರ್ಷ ಆಯ್ತು ಮದುವೆ ಆಗಿ, ಮಕ್ಕಳಿಗೆಲ್ಲ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಎಲ್ಲೂ ಆಗಿರಲಿಲ್ಲ. ಮತ್ತೆ 2 ವರ್ಷದಿಂದೇ ಹರಕೆ ಹರ್ಕೊಂಡಿದ್ವಿ ಕಾಮಣ್ಣ ರತಿಗೆ, ಇವಾಗ ಮಗುವಾಗಿದೆ. ನೆಕ್ಸ್ಟ್ ವರ್ಷ ಹರಕೆ ತೀರಿಸ್ತೀವಿ. ಪೂಜೆ ಸಮಯಕ್ಕೆ ಹಾಗೂ ರತಿ ಮನ್ಮಥರ ವೈಭವವನ್ನು ನೋಡಲು ಭಕ್ತಾದಿಗಳ ಜನ ಸಮೂಹವೇ ನೆರೆದಿರುತ್ತದೆ. ಇಲ್ಲಿನ ಜನರ ನಂಬಿಕೆಗೆ ಪಾತ್ರವಾಗಿರುವ ರತಿ ಮನ್ಮಥರ ಆಶೀರ್ವಾದ ಪಡೆದು ಹಬ್ಬದ ಅಷ್ಟೂ ದಿನವೂ ಹರ್ಷೋಲ್ಲಾಸದಿಂದ ಭಾಗವಹಿಸಿ ಇಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಮನೋರಂಜನೆ ಪಡೆದುಕೊಳ್ಳುತ್ತಾರೆ. ಇದರಿಂದ ಹಬ್ಬಕ್ಕೊಂದು ಮೆರುಗು ಮತ್ತು ಸಾರ್ಥಕ ಮನೋಭಾವ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ಸ್ಥಳೀಯ ಜನರು ಮತ್ತು ಭಕ್ತಾದಿಗಳು ಅವರವರ ಕೈಲಾಗುವಷ್ಟು ತನು ಮನ ಧನ ಸಹಾಯವನ್ನು ವಂತಿಗೆಯ ರೂಪದಲ್ಲಿ ಹಬ್ಬದ ಕೊಡುಗೆಯಾಗಿ ನೀಡುತ್ತಾರೆ. ಹುಣ್ಣಿಮೆಯ ಹಿಂದಿನ ಸಂಜೆ ಕಾಮನು ಶಿವನಿಗೆ ಹೂಬಾಣ ಬಿಡುವ ರೀತಿಯಲ್ಲಿ ಸ್ತಬ್ಧ ಬೊಂಬೆಯನ್ನು ವೇದಿಕೆಯಲ್ಲಿ ಸಿದ್ಧಪಡಿಸಿ ಪುರಾಣದ ಇತಿಹಾಸವನ್ನು ಮರುಕಳಿಸುವಂತೆ ಪ್ರತಿ ವರ್ಷವೂ ಪ್ರದರ್ಶಿಸುವುದು ಇಲ್ಲಿನ ಹಬ್ಬದ ಆಚರಣೆಯ ವಿಶೇಷ. ಅದೇ ಸಂಜೆ ಮೈಸೂರಿನಲ್ಲಿ ನಡೆಯುವ ದಸರಾ ಜಂಬೂ ಸವಾರಿ ಮೆರವಣಿಗೆ ಹೋಲುವ ರೀತಿಯಲ್ಲಿ ದೇಶೀಯ ಜಂಬೂ ಸವಾರಿಯನ್ನು ಸಿದ್ಧಪಡಿಸಿ ಅದರಂತೆ ಸಾಂಸ್ಕೃತಿಕ ಮೆರವಣಿಗೆಗಳು, ಕರಗ, ಮಕ್ಕಳು ಹಾಕುವ ಪೌರಾಣಿಕ ವೇಷಭೂಷಣಗಳು, ಕತ್ತಿ ವರಸೆ, ದೊಣ್ಣೆ ವರಸೆ, ವಾದ್ಯಗಾರರು, ತಮಟೆ ಬಾರಿಸುವವರು, ಕೇರಳದ ಚಂಡಿವಾದ್ಯ ಹಾಗೂ ಹಲವಾರು ರೀತಿಯ ಸಾಂಸ್ಕೃತಿಕ ಕಲಾ ಚಟುವಟಿಕೆಗಳ ತಂಡಗಳು ಸೇರಿ ಚನ್ನಪಟ್ಟಣದ ನಗರದಾದ್ಯಂತ ವರ್ಣರಂಜಿತ ಬೆಳಕಿನಲ್ಲಿ ಆಕರ್ಷಕ ಮೆರವಣಿಗೆ ಏರ್ಪಾಡಾಗಿರುತ್ತದೆ. ಈ ಸಂದರ್ಭದಲ್ಲಿ ಭಾಗವಹಿಸುವ ಉತ್ತಮ ಸ್ತಬ್ಧ ಚಿತ್ರಗಳು ಬಹುಮಾನ ಗಳಿಸುತ್ತವೆ. ಕಾಮಣೋತ್ಸವ ಸಮಿತಿಯಿಂದ ತಮಟೆ, ನಗಾರಿ ಮತ್ತು ಈ ಥರ ವಾದ್ಯಗಳನ್ನ ಕರ್ಕೊಂಡು ಬಂದು ಮನೆ ಹತ್ರನೇ ಬಂದು ಅವರೇನೇ ಬಂದು ಅವ್ರಿನ ಕಡೆಯಿಂದ ಒಂದು ಹೂ ಹಾಕಿ ನೆಕ್ಸ್ಟ್ ಅಲ್ಲಿಂದ ರಾಜರಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಮತ್ತು ಮರ್ಯಾದೆ ಕೊಡ್ತಾರೆ ಅದೇ ರೀತಿ ಕರ್ಕೊಂಡು ಅವ್ರು ಅಲ್ಲಿಂದ ಅದೇ ತಮ್ಮದೆ ಮತ್ತು ನಗಾರಿ ಮತ್ತು ಇತರ ವಾದ್ಯಗಳಿಂದ ಅವರು ನಮ್ಮನ್ನ ಕರ್ಕೊಂಡು ಕಾಮಣ್ಣನ ಗುಡಿ ಹತ್ರ ಹೋಗ್ತಾರೆ. ನೆಕ್ಸ್ಟ್ ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಕಾಮಣ್ಣನ ಗುಡಿಗೆ ನೆಕ್ಸ್ಟು ಗಣೇಶನ ದೇವಸ್ಥಾನ ಮತ್ತು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ, ಹನುಮಾನ್ ದೇವಸ್ಥಾನ ಎಲ್ಲ ದೇವಸ್ಥಾನಕ್ಕೆ ಪೂಜೆ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಬಂದು ಫಸ್ಟು ಅಂಬಾರಿ ಮೇಲೆ ಕೂತ್ಕೊಳ್ಳೋಕೆ ಮುಂಚೆ ಅಂಬಾರಿಗೆ ಫಸ್ಟು ಪೂಜೆ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ಅಲ್ಲಿ ಅಂಬಾರಿ ಮೇಲೆ ಕೂತ್ಕೊಂಡು ಆದಮೇಲೆ ಎಲ್ಲರೂ ಮಹಾರಾಜರಿಗೆ ಜಯವಾಗಲಿ ಅನ್ನೋ ಒಂದು ಘೋಷಣೆಯನ್ನು ಕೂಗ್ತಾರೆ. ಈ ಮೆರವಣಿಗೆಯಲ್ಲಿ ಚಾಮುಂಡಿಯ ಕರಗ ಉತ್ಸವವು ಬಹಳ ಪ್ರಮುಖವಾಗಿದ್ದು ಕರಗದ ಉತ್ಸವದ ಪ್ರಾರಂಭದಿಂದಲೇ ಇನ್ನೆಲ್ಲ ಮೆರವಣಿಗೆಗಳು ನಡೆಯುತ್ತವೆ. ಕರಗವು ನಗರದ ಮೇದರ ಬೀದಿಯಿಂದ ಕಾಮದೇವನನ್ನು ಪ್ರತಿಷ್ಠಾಪಿಸಿರುವ ಸ್ಥಳಕ್ಕೆ ಮೆರವಣಿಗೆಯಲ್ಲಿ ಹೊತ್ತು ತಂದು ಪೂಜೆ ಸಲ್ಲಿಸಿ ನಾಡ ಸಂಸ್ಕೃತಿಯ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಾಗುತ್ತದೆ. ಇದರ ಮಧ್ಯೆ ನಮ್ಮ ದೇಸಿ ಕಲೆಯಾದ ಕತ್ತಿ ವರಸೆ, ದೊಣ್ಣೆ ವರಸೆ ಪ್ರದರ್ಶನ ಮೆರವಣಿಗೆಯಲ್ಲಿ ಭಾಗಿಯಾಗಿರುವವರ ಕುತೂಹಲ ಹೆಚ್ಚಿಸುತ್ತದೆ. ಆ ಸಂಜೆ ಹೊತ್ತಿನಲ್ಲಿ ಪುರಾಣ ಕಥೆಗಳಲ್ಲಿ ಬರುವ ಹಲವಾರು ಪೌರಾಣಿಕ ಐತಿಹಾಸಿಕ ಪಾತ್ರಗಳ, ದೇಶಭಕ್ತರ, ಸೈನಿಕರ ಹಾಗೆ ಚಿಕ್ಕ ಮಕ್ಕಳು ವೇಷ ಧರಿಸಿ ಭಾಗವಹಿಸುವುದು ಮೆರವಣಿಗೆಯ ಅಂದವನ್ನು ಇಮ್ಮಡಿಗೊಳಿಸುತ್ತದೆ. ಹೀಗೆ ಮೆರವಣಿಗೆಯು ಸಂಜೆ ವೇಳೆಯಿಂದ ಆರಂಭಗೊಂಡು ರಾತ್ರಿಯೆಲ್ಲ ನಡೆಯುವುದರಿಂದ
ನೋಡುವುದಕ್ಕೆ ವರ್ಣರಂಜಿತವಾಗಿರುತ್ತದೆ. ಇಲ್ಲಿನ ಜನತೆ ಅಂದಿನ ದಿನ ಕಾತುರದಿಂದ ರಸ್ತೆ ಬದಿಯ ಇಕ್ಕೆಲೆಗಳಲ್ಲಿ ನಿಂತು ಮೆರವಣಿಗೆ ನೋಡಿ ಕಣ್ತುಂಬಿಕೊಳ್ಳಲು ಉತ್ಸುಕರಾಗಿರುತ್ತಾರೆ. ಅದರಲ್ಲೂ ಇಲ್ಲಿನ ಯುವ ಸಮೂಹ ತಮಟೆ ಮತ್ತು ಡಿಜೆ ಹಾಡುಗಳ ಶಬ್ದಕ್ಕೆ ಕುಣಿದು ಕುಪ್ಪಳಿಸಿ ಮೆರವಣಿಗೆಯಲ್ಲಿ ಸೇರ್ಪಡೆಗೊಳ್ಳುತ್ತಾರೆ. ಹಾಗೆ ಮೆರವಣಿಗೆಯು ನಗರದಾದ್ಯಂತ ಸಂಚರಿಸಿದ ನಂತರ ಕಾಮನಗುಡಿಯ ಪ್ರತಿಷ್ಠಾಪನಾ ಜಾಗಕ್ಕೆ ಬಂದು ಕೊನೆಗೊಳ್ಳುತ್ತದೆ. ಮತ್ತೆ ಕಾಮದೇವನಿಗೆ ಪೂಜೆ ಸಲ್ಲಿಸಿ ನಾಡು ಸುಭಿಕ್ಷವಾಗಿರಲೆಂದು ಕಾಮದೇವನಲ್ಲಿ ಪ್ರಾರ್ಥಿಸುತ್ತಾ ಅವರ ಮನೆಗೆ ರಾಜಕಳೆಯಲ್ಲೇ ತೆರಳುತ್ತಾರೆ. ಕಾಮನ ಹಬ್ಬದಲ್ಲಿ ಹೋಳಿ ಹುಣ್ಣಿಮೆಯ ದಿನವು ಅತಿ ಮುಖ್ಯವಾದುದು. ಅಂದಿನ ದಿನ ಕಾಮರತಿಯ ಮೆರವಣಿಗೆ, ಕಾಮನ ದಹನ ಹಾಗೂ ರತಿ ಮೆರವಣಿಗೆ ಕಾರ್ಯಕ್ರಮಗಳು ನಡೆಯುತ್ತವೆ. ಈ ಹಬ್ಬದಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ಇಲ್ಲಿನ ಆಚರಣೆ ಸಂಪ್ರದಾಯಗಳು ಕೆಲ ಸ್ಥಳೀಯ ಮನೆತನದವರಿಂದಲೇ ನೆರವೇರಿಸುವುದು ಇಲ್ಲಿನ ಪದ್ಧತಿ. ಅದೇ ರೀತಿಯಾಗಿ ಹೋಳಿ ಹುಣ್ಣಿಮೆಯ ಬೆಳಗ್ಗೆ ಕಾಮರತಿಯ ಉತ್ಸವ ಮಂಟಪ ಸಿದ್ಧವಾಗಿ ಮೆರವಣಿಗೆ ಹೊರಡುವ ಮುನ್ನ ಪಟಾವಳಿ ಕಾಮಣ್ಣ ಎಂಬ ಚಿತ್ರಪಟವನ್ನು ಸ್ಥಳೀಯ ಮನೆತನದವರು ಸಿದ್ಧಪಡಿಸಿ ಅದಕ್ಕೆ ಪಟಾವಳಿ ಕಬ್ಬು ಹಾಗೂ ಹೂವಿನಿಂದ ಅಲಂಕರಿಸಿ ಪೂಜೆ ಸಲ್ಲಿಸುತ್ತಾರೆ. ನಂತರ ಕಾಮನ ಹಬ್ಬ ಆಯೋಜಕರು ಆ ಚಿತ್ರಪಟವನ್ನು ಸ್ಥಳೀಯರ ಮನೆಯಿಂದ ತಮಟೆ ಸದ್ದಿನ ಜೊತೆಗೆ ಹೊತ್ತು ತಂದು ಮಂಟಪಕ್ಕೆ ಕಟ್ಟುತ್ತಾರೆ. ಇದಾದ ನಂತರವೇ ಮೆರವಣಿಗೆ ಮುಂದಕ್ಕೆ ಸಾಗುವ ಆಚರಣೆ ಇಲ್ಲಿದೆ. ಹೀಗೆ ಮೆರವಣಿಗೆ ಮುಂದಕ್ಕೆ ಸಾಗಿದ ಹಾಗೆ ನಗರದ ಪ್ರಮುಖ ಬೀದಿ ಬೀದಿಗಳಲ್ಲಿ ಸಂಚರಿಸುತ್ತದೆ. ನಂತರ ಇಲ್ಲಿನ ಜನರು ದಾರಿ ಉದ್ದಕ್ಕೂ ಹಣ್ಣು ಕಾಯಿ ಪೂಜೆಗಳನ್ನು ಕೊಟ್ಟು ಹರಕೆ ಹೊತ್ತಿರುವ ಭಕ್ತಾದಿಗಳು ಅವರ ಶಕ್ತಾನುಸಾರ ಹರಕೆಗಳನ್ನು ತೀರಿಸುವುದು, ಬಣ್ಣವನ್ನು ಹಚ್ಚಿಕೊಳ್ಳುವುದು, ತೆಂಗಿನಕಾಯಿಗಳನ್ನು ಒಡೆದು ಉತ್ಸವದುದ್ದಕ್ಕೂ ದೇವರಿಗೆ ನಮಸ್ಕರಿಸುವುದು ಇಲ್ಲಿನ ಆಚರಣೆ. ಹಾಗೆ ಮಕ್ಕಳ ದೃಷ್ಟಿದೋಷ ನಿವಾರಣೆಗೆ ಮಕ್ಕಳನ್ನು ಉತ್ಸವ ಮಂಟಪಕ್ಕೆ ಹತ್ತಿಸಿ ಕಾಮಣ್ಣನ ಆಶೀರ್ವಾದ ಪಡಿಸುವುದು ವಿಶೇಷ. ಈ ಹೋಳಿ ಹುಣ್ಣಿಮೆಯ ದಿನ ಕಾಮನ ಹಬ್ಬಕ್ಕೆ ಬೇರೆ ಊರುಗಳಲ್ಲಿ ನೆಲೆಸಿರುವ ಸ್ಥಳೀಯರೆಲ್ಲರೂ ತಪ್ಪದೇ ಭಾಗಿಯಾಗಿರುತ್ತಾರೆ. ಹೀಗೆ ಉತ್ಸವ ಸಾಗುತ್ತಾ ಮುಂದೆ ಹೋದಂತೆ ರಸ್ತೆಯುದ್ದಕ್ಕೂ ಮಜ್ಜಿಗೆ, ಪಾನಕ, ಸಿಹಿತಿಂಡಿ, ಪ್ರಸಾದಗಳನ್ನು ತಮ್ಮ ತಮ್ಮ ಮನೆಗಳ ಮುಂದೆ ವಿತರಿಸಿ ಉತ್ಸವದಲ್ಲಿ ಭಾಗಿಯಾಗಿರುವ ಭಕ್ತಾದಿಗಳ ದಣಿವನ್ನು ತೀರಿಸುವ ಮೂಲಕ ಈ ರೀತಿಯಾಗಿ ತಮ್ಮ ಸೇವೆಯನ್ನು ಕಾಮದೇವನಿಗೆ ನೆರವೇರಿಸುತ್ತಾರೆ. ಹೀಗೆ ಕಾಮರತಿಯ ಉತ್ಸವ ಮೆರವಣಿಗೆ ಮುಗಿಸಿ ಕಾಮನಗುಡಿಯ ಸ್ಥಳಕ್ಕೆ ಬಂದ ನಂತರ ದಹನ ಮಾಡುವ ಜಾಗದಲ್ಲಿ ಹೊರಕೆ ಕಾಮಣ್ಣನನ್ನು ನಿಲ್ಲಿಸಿ ಅದಕ್ಕೆ ಕಟ್ಟಿಗೆ, ಸೌದೆಗಳು, ಬೆರಣಿ, ಹಳೆ ಚಾಪೆ, ಒಣಗರಿಗಳನ್ನು ಹಾಕಿ ಕಾಮನ ದಹನಕ್ಕೆ ಜಾಗ ಸಿದ್ಧಪಡಿಸುತ್ತಾರೆ. ನಂತರ ಕಾಮನ ಉತ್ಸವ ಮಂಟಪಕ್ಕೆ ಪೂಜೆ ಸಲ್ಲಿಸಿ ಕಾಮನ ಸ್ತಬ್ಧ ಬೊಂಬೆಯ ಶಿರವನ್ನು ತಕ್ಷಣ ಅಲ್ಲಿಂದ ತೆಗೆದುಕೊಂಡು ಹೋಗುತ್ತಾರೆ. ಅನಂತರ ಪಟಾವಳಿ ಕಾಮಣ್ಣನ ಚಿತ್ರವನ್ನು ಉತ್ಸವ ಮಂಟಪದಿಂದ ತೆಗೆದು ದಹನಕ್ಕೆ ಸಿದ್ಧಪಡಿಸಿರುವ ಜಾಗದ ಸುತ್ತ ಸುತ್ತು ಹಾಕಿ ಅದನ್ನು ದಹನ ಜಾಗಕ್ಕೆ ಸೇರಿಸುತ್ತಾರೆ. ಅದೇ ಸಮಯಕ್ಕೆ ಕಾಮನ ಅಣುಕು ಶವಯಾತ್ರೆ ಮಾಡಿ ದಹನ ಮಾಡುವ ಮುನ್ನ ಶಾಸ್ತ್ರಾನುಸಾರ ಚಟ್ಟ ಸಿದ್ಧಪಡಿಸಿ ಅದರಲ್ಲಿ ಒಬ್ಬ ವ್ಯಕ್ತಿಯನ್ನು ಸತ್ತ ಶವದ ಹಾಗೆ ಮಲಗಿಸುತ್ತಾರೆ. ರೆಡಿ ಮಾಡ್ಕೊಂಡು ಕೊಡೋದ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಕಾಮಣ ಬರ್ತಾರಲ್ಲ, ಆ ಕಾಮಣ ಬರೋಗಂಟ ಕಾಯ್ಕೊಂಡು ಕುಂತಿರ್ತೀವಿ ನಾವಿಲ್ಲಿ. ಕಾಯ್ಕೊಂಡು ಕುಂತಿದ್ದಾಗ ಏನು ಮಾಡ್ತಾರೆ, ಅಲ್ಲಿ ಬಂದು ಕಾಮಣ ನಿಲ್ಲಿಸ್ತೆ ಅಟ್ಕನ ನಮ್ಮನ್ನ ಚಟ್ಟದ ಮೇಲೆ ಮನಗಿಸ್ತಾರೆ. ಚಟ್ಟದ ಮೇಲೆ ಮನಗಿಸಿದ್ದಾನೆ ಅಲ್ಲಿ ಸಾಮಾನೆಲ್ಲ ಅಂತ ಬರಬೇಕು, ಬಟ್ಟೆ ಗಿಟ್ಟೆ ಹಾರಗಳು ಎಲ್ಲ ಬಂದಾಗ ಅದನ್ನು ನಮಗೆಲ್ಲ ಹಾಕ್ಬಿಟ್ಟು ತಿರ್ಗಾ ಅಗ್ದಲ್ಲೆಲ್ಲ ಕಟ್ಬಿಟ್ಟಿದ್ದೀನಿ ನಮ್ಮ ರೆಡಿ ಮಾಡಿ ಮಡಿಕೊಡ್ತಾರೆ. ರೆಡಿ ಮಾಡಿ ಮಡಿಕೊಂಡು ಅಲ್ಲೆಲ್ಲ ಆಗಿ ನೀನು ಕಾಮಣ್ಣಿಗೆ ಬೆಂಕಿ ತಂದಾಗ ನಮ್ಗೆ ಎತ್ತಾರೆ ಮೇಲಿಕ್ಕೆ ಬಾಯ್ ಬಿಟ್ಕೊಂಡು ಎಲ್ಲ ಬಾಯ್ ಬಿಟ್ಕೊಂಡಿದ್ದಾಗ ಏನು ಮಾಡ್ತಾರೆ ಮೂರು ರೌಂಡ್ ಬರ್ತಾರೆ. ಈ ಕಾಮನ ದಹನ ಕ್ರಿಯೆ ಮತ್ತು ಅಣುಕು ಶವಯಾತ್ರೆ ನೋಡಲು ಸಾವಿರಾರು ಜನ ಸಮೂಹವೇ ಪ್ರತಿ ವರ್ಷ ಇಲ್ಲಿ ಸೇರುತ್ತದೆ ಹಾಗೂ ನೋಡುಗರಿಗೆ ಆಕರ್ಷಣೀಯವಾಗಿರುತ್ತದೆ. ಹೀಗೆ ದಹನದ ಜಾಗದಲ್ಲಿ ಪೊರಕೆ ಕಾಮಣ್ಣ ಹಾಗೂ ಪಟಾವಳಿ ಕಾಮಣ್ಣನ ಚಿತ್ರಪಟವನ್ನು ಕಾಮನ ಪ್ರತಿರೂಪವಾಗಿ ಇಟ್ಟು ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದನ್ನು ದಹಿಸುತ್ತಾರೆ. ಆಗ ಕಾಮನ ದಹನವಾಗುತ್ತದೆ.
ಈ ದಹನವು ಪುರಾಣ ಇತಿಹಾಸದಲ್ಲಿ ಬರುವ ಹಾಗೆ ಕಾಮನು ಶಿವನ ತಪಸ್ಸನ್ನು ಭಂಗ ಮಾಡಿದ ಕಾರಣಕ್ಕೆ ತನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡುವ ಒಂದು ಘಟನೆಯ ಭಾಗ ಇದಾಗಿದೆ. ನಂತರ ಕಾಮನ ದಹನವಾದ ಬೂದಿಯನ್ನು ಸ್ಥಳೀಯರು ಭಕ್ತಾದಿಗಳು ಕಾಮಣ್ಣ ವಿಭೂತಿ ಎಂದು ಭಾವಿಸಿ ಅದನ್ನು ಭಕ್ತಿಯಿಂದ ಹಣೆಗೆ ಹಚ್ಚಿಕೊಂಡು ತಮ್ಮ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುವುದು ಇಲ್ಲಿನ ನಂಬಿಕೆಯ ಪ್ರತೀಕ. ಇಲ್ಲಿ ನಾವು ಮುಖ್ಯವಾಗಿ ನೋಡುವುದಾದರೆ ಹೊರಕೆ ಕಾಮಣ್ಣ ಹಬ್ಬದ ಆರಂಭಿಕ ಸಂಕೇತವಾಗಿದ್ದು ಹಾಗೂ ಪಟಾವಳಿ ಕಾಮಣ್ಣ ಹಬ್ಬದ ಅಂತ್ಯಗೊಳ್ಳುವ ಸಂಕೇತವಾಗಿದೆ. ಈ ಹುಣ್ಣಿಮೆಯ ಚಂದ್ರನ ಬೆಳಕಲ್ಲಿ ರತಿಯು ತನ್ನ ಪತಿ ಕಾಮದೇವನನ್ನು ಕಳೆದುಕೊಂಡು ದುಃಖಭರಿತಳಾಗಿ ತನ್ನ ಪತಿಗೆ ಮರುಜನ್ಮ ನೀಡಿ ಎಂದು ಶಿವನಲ್ಲಿ ಬೇಡಿ ಹೋಗುವ ಹಾಗೆ ರತಿಯ ಸ್ತಬ್ಧ ಬೊಂಬೆಗೆ ಬಿಳಿ ಸೀರೆ ಉಡಿಸಿ ರಥದಲ್ಲಿ ಟಮಟೆ ಬ್ಯಾಂಡ್ ಭಜಂತ್ರಿಗಳ ಸತ್ತಿನ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗುತ್ತದೆ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋ ಸೆಲೆಬ್ರೇಷನು ಇದು ನೋಡ್ತಾ ಇದ್ರೆ ನಮ್ಮ ಕಲ್ಚರ್ನ ಡೆವಲಪ್ ಮಾಡಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಲೈಕ್ ಎಲ್ಲ ಹೊಸದು ಚೆನ್ನಾಗಿದೆ, ಈ ಥರ ನನ್ನ ಐಡಿಯಾನೂ ಇರಲಿಲ್ಲ ಈ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಸೊ ರೆಗ್ಯುಲರಾಗಿ ಫಸ್ಟ್ ಇಯರ್ ಅಲ್ವಾ, ನೋಡೋಣ ಅಂತ ಬರ್ತಾ ಇದ್ದೀವಿ. ನಮ್ಮ ಕಲ್ಚರ್ನ ಡೆವಲಪ್ ಮಾಡ್ತಿದ್ದಾರೆ, ಬೆಂಗಳೂರಲ್ಲೆಲ್ಲ ಈ ಥರ ಸಿಗೋದೇ ಇಲ್ಲ ನಿಮಗೆ. ಈ ಎಲ್ಲ ಮೆರವಣಿಗೆಯ ಕಾರ್ಯಕ್ರಮಗಳು ಹುಣ್ಣಿಮೆಯ ದಿನ ಮುಗಿದ ನಂತರ ಕಾಮನು ಇಲ್ಲಿ ಜನರ ನಂಬಿಕೆಯಲ್ಲಿ ಬರೀ ಮೂರು ಮುಕ್ಕಾಲುಗಳಿಗೆ ಮಾತ್ರ ಪ್ರಾಣ ಕಳೆದುಕೊಂಡಿರುತ್ತಾನೆಂದು ನಂತರ ಶಿವನ ಅನುಗ್ರಹ ಪಡೆದು ಕಾಮದೇವನು ಮರುಜನ್ಮ ತಾಳಿ ಲೋಕ ಕಲ್ಯಾಣವಾಗುವ ಕಾರಣ ಹೋಳಿ ಹುಣ್ಣಿಮೆಯ ಮಾರನೆಯ ದಿನ ವಿಜಯೋತ್ಸವವನ್ನು ಆಚರಿಸುವ ಪದ್ಧತಿ ಇಲ್ಲಿದೆ. ವಿಜಯೋತ್ಸವದ ಈ ದಿನ ಕಾಮರತಿಯು ಮತ್ತೆ ಸೇರುವ ಸಂಕೇತವಾಗಿದ್ದು ಲೋಕ ಸುಭಿಕ್ಷವಾಗಿ ಜನರಲ್ಲಿ ನೆಮ್ಮದಿ ನೆಲೆಗಾಣುವ ಅಂದಿನ ದಿನ ಬಣ್ಣ ಬಣ್ಣದ ಉಕುಳಿ ಹರಿಸಿ ಇಲ್ಲಿನ ಜನರೆಲ್ಲ ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಅದ್ಧೂರಿಯಾಗಿ ಉತ್ಸವವನ್ನು ಆಚರಿಸುತ್ತಾರೆ. ಕಾಮದೇವರತಿ ಆ ದಿನದ ವೈಭವದ ಮೆರವಣಿಗೆ ವಿಜಯೋತ್ಸವ ದಿನದಲ್ಲಿ ಅತಿ ಆಕರ್ಷಣೀಯವಾದದ್ದು ಇದರ ಜೊತೆ ನಾದಸ್ವರ ವಾದ್ಯಗಾರರ ಸಪ್ಪಳ ವಿಜಯದ ಮೆರವಣಿಗೆಯಲ್ಲಿ ಧಾರ್ಮಿಕ ಕಳೆಯನ್ನು ತುಂಬುತ್ತದೆ. ರತಿಯು ತನ್ನ ಪತಿ ಕಾಮನ ಜೊತೆ ಬೆರೆಯುವ ಆ ಸುದಿನ ಅಭೂತಪೂರ್ವವಾಗಿದೆ. ಹಾಗೆ ಇಲ್ಲಿನ ಸ್ಥಳೀಯ ಮನೆ ಮನೆಗಳಲ್ಲಿ ಸಿಹಿ ತಿಂಡಿಗಳನ್ನು ಮಾಡುವುದು ವಿಜಯೋತ್ಸವದ ಮೆರುಗನ್ನು ಹೆಚ್ಚಿಸುತ್ತದೆ. ಕಾಮರತಿಯ ಮೆರವಣಿಗೆ ಉದ್ದಕ್ಕೂ ಭಕ್ತಾದಿಗಳು ಪೂಜೆಗಳನ್ನು ಕೊಟ್ಟು ರತಿ ಮನ್ಮಥರ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಕಾಮನ ದಹನ ಅಂದ್ರೆ ಮನ್ಮಥನ ದಹನ ಆದ 12 ದಿನಗಳ ನಂತರ ಕಾಮನ ತಂಪು ಅಂದ್ರೆ ಹಬ್ಬದ ಹಬ್ಬ ಅಂತ, ಬೇರೆ ಪದ ಅದಕ್ಕೆ ಉಪಯೋಗಿಸೋದಿಲ್ಲ, ಕಾಮನ ತಂಪು ಅಂತ. ವಿಜಯೋತ್ಸವದ ನೆನಪಿಗಾಗಿ ಆ ಸ್ವಾಮಿಯನ್ನ ನೆನೆದು ಪೂಜೆ ಮಾಡಿ ಕೋಸಂಬರಿ ರಸಾಯನ ಪಾನಕ ಮಜ್ಜಿಗೆ ಅನ್ನ ಭಕ್ತರಿಗೆ ಹಂಚೋ ಒಂದು ಪರಿಪಾಠ ಇದೆ. ಇದು 106 ವರ್ಷಗಳಿಂದ ನಡ್ಕೊಂಡು ಬಂದಿರೋ ಪ್ರತೀತಿ. ಇದು ಅರ್ಚಕರ ಮನೆಯಲ್ಲಿ ಕಾಮಾರತಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಭಕ್ತಾದಿಗಳಿಗೆಲ್ಲ ಈ ಒಂದು ತೀರ್ಥ ಪ್ರಸಾದವನ್ನ ಸಮರ್ಪಣೆ ಮಾಡೋದು ಹಂಚೋದು ಒಂದು ಪ್ರತೀತಿ. ಪ್ರತಿಯೊಂದು ಸ್ಥಳದಲ್ಲೂ ಕಾಮನಬ್ಬದ ಆಚರಣೆ ಆ ಒಂದು ನಾಡಿನ ಒಳಿತಿಗಾಗಿ, ನಾಡಿನ ಒಳಿತಿಗಾಗಿ, ಜೀವ ಸಂಕುಲಗಳ ಒಳಿತಿಗಾಗಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ, ಜನ ಸಂತೋಷದಿಂದ ಕಾಲ ಕಳೆಯಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಆಚರಣೆಯನ್ನು ಆಚರಿಸ್ತಾರೆ. ಹೀಗೆ ಕಾಮನ ಹಬ್ಬವನ್ನು ಪ್ರತಿ ವರ್ಷ ಸತತ 2 ವಾರಗಳಿಗಿಂತ ಹೆಚ್ಚು ಕಾಲ ಸ್ಥಳೀಯ ಆಯೋಜಕರೆಲ್ಲ ಒಟ್ಟುಗೂಡಿ ಹಬ್ಬವನ್ನು ಆಚರಿಸಿ ಹಬ್ಬದ ಯಶಸ್ಸಿಗೆ ಕಾರಣರಾಗಿ ರಥಿ ಮನ್ಮಥರ ಕೃಪೆಗೆ ಪಾತ್ರರಾಗುತ್ತಾರೆ.